ಬಾಡಿನ ಬೆಳಗ್ಗೆನೆ ಮನೆಗೆ ತಗೊಂಡೋದ್ರು. ಮಾವ ತೀರ್ಕೊಂಡಿದ್ದಾರೆ ಅಂದ್ರೆ ಪ್ರಿಯಾ ಪರಿಸ್ಥಿತಿ ಏನು? ಅವಳು ಹೇಗೆ ತಡ್ಕೋತಾಳೆ? ಕಣ್ಣಾ ಮುಚ್ಚೆ ಕಾಡೆ ಹೇಳು ಕಣ್ಣಾ ಮುಚ್ಚೆ ಕಾಡೆ ಗುಡೆ ಆಟ ನಮ್ಮ ಬಾಳು ಯಾರ ಯಾರ ಹಣೆಯಲ್ಲಿ ಏನೇನಿದೆ ಬಲ್ಲೋರ್ ಯಾರು ಹೇಳು. ಅಯ್ಯೋ ನನ್ನ ಪ್ರೀತಿ ಶವ ಚಿತೆಯೇ. ಕೃಷ್ಣಮೂರ್ತಿಯವರು ತುಂಬಾ ಒಳ್ಳೆ ಮನುಷ್ಯ, ತೀರ್ಕೊಂಡಿದ್ದಾರೆ ಅಂದ್ರೆ ನನ್ಗಂತೂ ನಂಬಕ್ಕೆ ಆಗ್ತಿಲ್ಲ. ವಿಧಿಯ ನಾಟಕ ದೇವ್ರ ಹಂಗೇನೆ, ಒಳ್ಳೆಯವ್ರಿಗೆ ಕೆಟ್ಟದ್ ಮಾಡೋದು. ಸಿಕ್ಕದಾಗೆಲ್ಲ ಸ್ವಂತ ಅಣ್ಣನ್ ತರ ಮಾತಾಡಿಸಿದ್ರು, ಇರೋದ್ರಲ್ಲೇ ಎಲ್ರಿಗೂ ಸಹಾಯ ಮಾಡ್ತಿದ್ರು. ಅಂತ ಒಳ್ಳೆ ಮನ್ಸೋರ್ದು ಹೀಗಾಗೋಯ್ತಲ್ಲ ಕೈಲಾಶ್. ಹಣೆ ಬರಹ ಅಷ್ಟೇ, ನಮ್ ಕೈಯಲ್ಲೇನಿದೆ?
ಪ್ರಿಯಾ, ಪ್ರಿಯಾ ಬಾಗಿಲು ತೆಗಿ. ಪ್ರಿಯಾ, ಪ್ರಿಯಾ ನಿನ್ಗೆ ಹೇಳ್ತಿರೋದು, ಬಾಗಿಲು ತೆಗಿ. ಪ್ರಿಯಾ ಪ್ಲೀಸ್ ನನ್ನ ಮಾತು ಕೇಳು, ಬಾಗಿಲು ತೆಗಿ. ಪ್ರಿಯಾ, ಪ್ರಿಯಾ ಹೊರಗಡೆ ಬಾ. ಪ್ರಿಯಾ, ದಯವಿಟ್ಟು ಹೊರಗಡೆ ಬಾ. ನಾವೇನ್ ಮಾಡೋಕ್ಕಾಗತ್ತೆ ಹೇಳು? ದೇವ್ರು ಬರೆದಿರೋ ಹಣೆ ಬರ ಬದಲಾಯಿಸಕ್ಕಾಗಲ್ವಲ್ಲ. ನೋವಂತೂ ಆಗೇ ಆಗುತ್ತೆ, ಇಲ್ಲ ಅಂತಿಲ್ಲ. ಆದ್ರೆ ಸಮಾಧಾನ ಮಾಡ್ಕೊಳ್ದೆ ಬೇರೆ ದಾರಿ ಇಲ್ಲ. ಪ್ಲೀಸ್ ಪ್ರಿಯಾ ಮಾತಾಡು, ಪ್ಲೀಸ್ ಬಾಗ್ಲಿ ತೆಗಿ. ಶವನ ತುಂಬ ಹೊತ್ತು ಇಟ್ಕೋಬಾರ್ದಮ್ಮ, ಕಾರ್ಯ ಶುರು ಮಾಡೋದು ಒಳ್ಳೆಯದು. ಇಲ್ಲ, ಅಯ್ಯೋ ಅಯ್ಯೋ ಅಯ್ಯೋ, ತಗೊಂಡು ಹೋಗ್ಬೇಡಿ ಅಂತ ಹೇಳು. ಪ್ರಿಯಾ ಪ್ಲೀಸ್ ಅರ್ಥ ಮಾಡ್ಕೋ. ಅಮರ್, ಶವ ಸಂಸ್ಕಾರ ಶುರು.